ಹೆಚ್ಚಳ. ಈಗ ನಿಮ್ಗೆ ರಮಣ ಅನಾವಶ್ಯಕ ಮೊಬೈಲ್ ಕೂಡ ಅನಾವಶ್ಯಕತೆ ಸೂಪರ್. ಇವಾಗ ಏನಾಗಿದೆ ಅಂದ್ರೆ ಎಲ್ಲ ನೋಟ್ಸ್ ಆಗ್ಲಿ ಕ್ಲಾಸಸ್ ಆಗ್ಲಿ PDF ಅಲ್ಲಿ ಎಲ್ಲ ನೋಟ್ಸ್ ಕಳಿಸ್ತಾರೆ, ಮೊಬೈಲ್ಸ್ ಬೇಕು. ನಾವ್ ಎಷ್ಟನ್ನ ಎಲ್ಲಿ ಮಟ್ಟಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮೇಲೆ ಡಿಪೆಂಡ್ ಆಗಿರುತ್ತೆ, ಕರೆಕ್ಟಾ? ವಿಷಯ ಕೂಡ ಸಿಗುತ್ತೆ, ಆದ್ರೆ ನಾವು ವಿಷಯ ತಿಂತೀವಾ? ಯಾಕೆ ನಾವು ಸಾಯ್ತೀವಿ ಅನ್ನೋ ಭಯ ಇದೆ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ರೀತಿ ನಾವು ಮೊಬೈಲ್ ಯೂಸ್ ಮಾಡಿದ್ರೆ ಖಂಡಿತ ಇನ್ನು ಸ್ಲೋ ಪಾಯ್ಸನ್ ತರ ನಮ್ಗೆ. ಇದರಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ಟೆಕ್ನಾಲಜಿ ಇದೆ, ವೆರಿ ಗುಡ್. ನೀವು ಗೂಗಲ್ ಯೂಸ್ ಮಾಡ್ತೀರಾ, ನಿಮ್ಗೆ ಏನ ನೋಟ್ಸ್ ಬೇಕು? ಇವಾಗ ಕೇಳಿದ್ರು ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅದೇ ಗೂಗಲ್ ಯಾರು ಕೇಳೋದೇ ಬೇಡ, ಗೂಗಲ್ ಅವ್ರೆ ಅವ್ರದ್ದು ಫುಲ್ ಪ್ರಯೋಗ ಎಲ್ಲ ಸಿಗುತ್ತೆ ನಮ್ಗೆ, ಕರೆಕ್ಟಾ? ಆ ತರ ಯುಟಿಲೈಸ್ ಮಾಡ್ಕೊಳ್ಳಿ ಮೊಬೈಲ್ಸ್ ನ. ಖಂಡಿತವಾಗ್ಲೂ ಹೇಳ್ತೀನಿ, ಅನಾವಶ್ಯಕವಾಗಿ ರೀಲ್ಸ್ ನೋಡ್ಕೊಂಡು ರೀಲ್ಸ್ ಮಾಡೋದು, ಇದರಿಂದ ನಿಮಗೆ ಆಗೋದು ಯಾವ ರೀತಿ ಅಂತ ಹೇಳ್ತೀನಿ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಕೆಲವೊಂದು ಹೆಣ್ಮಕ್ಳು ಏನ್ ಮಾಡ್ತಾರೆ, ರೀಲ್ಸ್ ನ ಅಪ್ಲೋಡ್ ಮಾಡ್ತಾರೆ. ನಾವು ಡೀಪ್ ಫೇಕ್ ಅಂತ ಒಂದು ಗೊತ್ತಿರುತ್ತೆ, ನಿಮ್ಗೆಲ್ಲ ಕೇಳಿದ್ರೆ ಡೀಪ್ ಫೇಕ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಅವನೆಲ್ಲ ಫೇಸ್ ಮಾತಾಡೋದಾಗಿರುತ್ತೆ, ಬಾಡಿ ಎಲ್ಲ ಬೇರೆದಾಗಿರುತ್ತೆ. ಈ ಹೆಣ್ಮಕ್ಳು ಹಿಂಗೆ ಆಗುತ್ತೆ, ಇಷ್ಟೇ ಅಂತ ನಮ್ ಫೋನ್ ಫೋಟೋ ಹಾಕುದಿಲ್ಲ. ನೀವು ಹಾಕೊಂಡು ಈ ಕಡೆ ಒಂದ್ ಸೆಲ್ಫಿ ತಗೊಂಡಿರ್ತಾರ, ಈ ಕಡೆ ಒಂದ್ ಸೆಲ್ಫಿ ತಗೊಂಡಿರ್ತೀರ, ಮೂರು ಫೋಟೋ ಸಿಕ್ಕರೆ ಸಾಕೊಳ್ಳಿ, ಎಲ್ಲ ಹೆಂಗಂದು ಫುಲ್ ಕವರ್ ಆಗುತ್ತೆ. ಸೊ ಎನಿ ಪ್ಲೇ ಎನಿ ವಿಡಿಯೋಗೆ ಆ ಮುಖನ ಅಟ್ಯಾಚ್ ಮಾಡ್ತಾರೆ. ಈಗ ಇವನು ಒಂದು ಕೊಲೆ ಮಾಡಿರೋ ತರ ಇವ್ನು ಫೋಟೋ ಹಾಕಿರ್ತಾರೆ, ನೀವು ಬಂದು ಅವ್ನು ಕೇಳ್ತೀರಾ ಮಾಡಿದ್ಯಾ ಅಂತ, ನೋಡ್ತೀರಾ ಅದನ್ನ ನಂಬ್ತೀರಾ, ಕರೆಕ್ಟಾ? ಅದೇ ರೀತಿ ಹೆಣ್ಮಕ್ಳು ವಿಡಿಯೋಸ್ ಬಳಸ್ಕೊತಾ ಇದಾರೆ. ಸೊ ಅದರಿಂದ ಆ ಮಗು ಗೊತ್ತಾದಾಗ ಏನಾಗುತ್ತೆ, ಅವರು ಸೂಸೈಡ್ ಮಾಡ್ಕೊಳ್ಳೋದು, ನಾನು ಈ ತರ ತಪ್ಪು ಮಾಡಿಲ್ಲ ಅಂತ ಅದು ಎಲ್ರಿಗೂ ಜಸ್ಟಿಫೈ ಮಾಡ್ಕೊಳಕಾಗಲ್ಲ. ಆ ರೀತಿ ಆಗೋದ್ರಿಂದ ಹೆಣ್ಮಕ್ಳು ಅಷ್ಟೇ ಗಂಡ್ಮಕ್ಳು ಅಷ್ಟೇ ವೆರಿ ಕೇರ್ಫುಲ್ ಇರಿ. ಈಗ ನಾವೇ ಡಾರ್ಕ್ ವೆಬ್ಸೈಟ್ ಅಂತ ಹೇಳ್ತೀವಿ, ಅಥವಾ ಎನಿ ವೆಬ್ಸೈಟ್ ಇದಾವೆ, ಅದು ನಿಮ್ಮ ಐಡೆಂಟಿಟಿ ಟೆಸ್ಟ್ ಮಾಡುತ್ತೆ. ನಿಮ್ಮ ಫೋಟೋಸ್ ಇವಾಗ ನಾವು ಯಾವ್ದೋ ಒಂದು ಮಾಲ್ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಮೋರ್ ಗೋ ಡಿ ಮಾರ್ಟ್ ಮಿಶ್ರಾ ಇಲ್ಲಿ ಹೋಗ್ತೀವಿ, ಹೋದಾಗ ಫೋನ್ ನಂಬರ್ ಕೇಳ್ತಾರೆ, ಕರೆಕ್ಟಾ? ಏನ್ ಸಿಗ್ಬೇಕು ಅವ್ರಿಗೆ ನಮ್ ಫೋನ್ ನಂಬರ್ ನಾರ್ಮಲಿ ಬೇಡಲ್ಲ. ನೀವು ಕೇಳಿ ಫಸ್ಟ್ ರಿಜೆಕ್ಟ್ ಮಾಡಿ ಸರ್ ನನ್ನ ಮೊಬೈಲ್ ನಂಬರ್ ಕೊಡಲ್ಲ. ಬಿಕಾಸ್ ಇವಾಗ ನಿಮ್ಮ ಡಾರ್ಕ್ ವೆಬ್ಸೈಟ್ ಹೋದ್ರೆ ಪ್ರತಿಯೊಬ್ಬರದ್ದು ಮೊಬೈಲ್ ನಂಬರ್ ಸಿಗುತ್ತೆ, ನಿಮ್ ಮೇಲ್ ಐಡಿ ಸಿಗುತ್ತೆ, ನಿಮ್ಮ ಫೋಟೋ ಸಿಗುತ್ತೆ ಅಂದ್ರೆ ನಾನು ನೀವಲ್ಲ, ಈಗ ನಿಮ್ ಹೆಸರೇ ಅರುಣ್ ಕುಮಾರ ನಾನಲ್ಲ, ಒಂದು ಲೇಡಿ ಇದ್ದೀನಿ, ಓಕೆನಾ? ಅರುಣ್ ಕುಮಾರ್ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಇವ್ರದ್ದು ಫ್ರೆಂಡ್ಸ್ ಗೊತ್ತು, ನಿಮ್ ಫೋಟೋಸ್ ಗೊತ್ತು, ನಿಮ್ ಮನೆ ಏನಿದೆ ಗೊತ್ತು, ನಿಮ್ ಕಾರ್ ನಂಬರ್ ಗೊತ್ತೆ. ಅದನ್ನ ಹಾಕಿದ್ರೆ ಹೊಸ ಬೈಕ್ ತಗೊಂಡ ತಕ್ಷಣ ಬೈಕ್ ಒಂದು ಫೋಟೋ ತಗೋದನ್ನ ಹಾಕ್ತಾನೆ, ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇರ್ತಲ್ಲ, ನಂಬರ್ ಪ್ಲೇಟ್ ನ ಬ್ಲಡ್ ಕೂಡ ಮಾಡೋದು. ಆಗ್ತಾರೆ ನಾನೇನ್ ಮಾಡ್ತೀನಿ, ಎಲ್ಲಾರು ಯೂಸ್ ಮಾಡ್ಕೊಂತೀನಿ, ಇನ್ನೊಂದು ಫೋನ್ ಮಾಡಿ ಅವ್ನು ದ ಡೀಟೇಲ್ಸ್ ಅಂತ ಹೇಳಿ ನಾನೇ ಅರುಣ್ ಕುಮಾರ್ ಅಂತ ಹೇಳಿ ನಾನು ಫ್ರಾಡ್ ಮಾಡ್ತೀನಿ. ಇದೆಷ್ಟು ಈಸಿ ಆಗೋಗಿದೆ ನಮ್ಗೆ, ಇದನ್ನ ನಾವ್ ಹೇಗ್ ಪಾರ್ ಆಗೋದು? ಸೈಬರ್ ಸೆಕ್ಯೂರಿಟಿ ಇಂದ ಪಾರ್ ಆಗೋದಕ್ಕೆ ಒಂದೇ ಸೊಲ್ಯೂಷನ್, ಸೈಬರ್ ಅವೇರ್ನೆಸ್. ನೀವು ಎಷ್ಟು ಏನಂದ್ರೆ ಎಷ್ಟು ನೀವು ಅಮೂಲ್ಯವಾಗಿ ನಿಮ್ಮ ಐಡೆಂಟಿಟಿ ಗೌಪ್ಯತೆಯಾಗಿ ಇರ್ತೀರೋ ಅಲ್ಲಿವರೆಗೂ ನಿಮ್ದು ಐಡೆಂಟಿಟಿ ಡೆಫ್ಟ್ ಆಗಲ್ಲ, ಓಕೆನಾ? ನಿಮ್ಗೆ ಲೈಕ್ಸ್, ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಏನ್ ಇರ್ಬೇಕು, ಆಯ್ತಾ? ಇನ್ನೊಬ್ರು ಲೈಕ್ಸ್ ತಗೊಂಡು ಏನ್ ಮಾಡ್ತೀರಾ? ಲೈಕ್ಸ್ ಯಾವಾಗ ನಿಜವಾದ ಲೈಕ್ಸ್, ನಿಜವಾದ ಫಾಲೋವರ್ಸ್ ಅಂದ್ರೆ ನೀವ್ ಯಾವ್ದೋ ಒಂದು ಸ್ಥಾನಕ್ಕೆ ಹೋಗಿ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಾಗ ಸುಮಾರು ಜನ ಇದ್ರೆ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರ, ಅದು ನಿಜವಾದ ಲೈಕ್ಸ್, ಕರೆಕ್ಟಾ? ಫಾಲೋವರ್ಸ್ ಏನು, ಇವಾಗ ನಾನು ಇನ್ಸ್ಟಾಲ್ ಮಾತಾಡಿದಾಗ ಇದ್ದಾವ ಅಟ್ಲೀಸ್ಟ್ ಒಂದ್ ಒಬ್ರಿಗೋ ಇಬ್ರಿಗೋ, ನಾನು ಮೇಡಮ್ ನೋಡ್ತಾರ, ಅದು ಇನ್ನು ಅವ್ರಿಗಿಂತ ಹೈಯರ್ ಆಫೀಸರ್ ಅಂತ ಅನ್ನಿಸ್ತಾರಲ್ಲ, ಅದು ನಿಜವಾದ ಫಾಲೋವರ್. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರೋ ಫಾಲೋವರ್ಸ್ ತಗೊಂಡು ಏನ್ ಮಾಡ್ತೀರಾ? ನಿಮ್ಗೆ ರುಬಾಯ್ ಕೊಡ್ತಾರ ಅವ್ರು ಯಾರನ್ನ ಬಂದು, ಸೊ ಯಾರನ್ನ ಮನ್ಸಕ್ ಹೋಗಿ ಯಾವನ ಬ್ಯಾಡ್ ಕಮೆಂಟ್ ಹಾಕ್ತಾನೆ? ಎಲ್ಲರೂ ನಮ್ಗೆ ಇಷ್ಟ ಪಡ್ಬೇಕು ಅಂತ ಇಲ್ಲ, ಯಾರು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಹೆಣ್ಮಕ್ಳಿಗೆ, ಅದನ್ನ ಮನೆ ನೋಡು ಅಪ್ಪ ಅಮ್ಮ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಸೂಸೈಡ್ ಮಾಡ್ಬಿಡ್ತಾರೆ. ಸೊ ಅವ್ರು ಲಾಸ್ ಆಗಿರೋ ಪ್ರಾಣ ಯಾವ್ದು? ನಿಮ್ಮನೆಯವ್ರದ್ದು ಪಾಪ ತಂದೆ ತಾಯಿ ನಿಮ್ಮನ್ನ ನೀವು ಈ ಭೂಮಿ ಮೇಲೆ ಬಂದಾಗಿಂದ ಈ ದಿನದವರೆಗೂ ಈ ಕ್ಷಣವರೆಗೂ ನಿಮ್ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಕೆಲಸ ಮಾಡ್ಬಿಡ್ತಾರೆ, ನನ್ನ ನೋಡಿದಾಗ್ಲೋ ಅಥವಾ ಅವ್ರು ನೋಡಿದಾಗ್ಲೋ ಇವ್ರು ನೋಡಿದಾಗ ಏನ್ ಅನ್ಕೋತಾರೆ, ನನ್ನ ಮಕ್ಳು ಇರ್ತಾರ ಅದೆಷ್ಟು ಚೆನ್ನಾಗಿರುತ್ತಪ್ಪ ಅಂತ ಒಂದು ಆಸೆ ಕಟ್ಕೋತಾರೆ, ಆಯ್ತಾ? ಆಸೆಗೆ ಫುಲ್ಫಿಲ್ ಮಾಡ್ತಾರೆ ಇವ್ರು ಗೊತ್ತಿಲ್ಲ. ಅಟ್ಲೀಸ್ಟ್ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಷ್ಟಾದ್ರೂ ಮಟ್ಟಕ್ಕೆ ಇರಿ. ಇವತ್ತು ಬೆಳಗ್ಗೆ, ಇವತ್ತು ಬೆಳಗ್ಗೆ ಇನ್ಸಿಡೆಂಟ್ ಹೇಳ್ತೀನಿ, ಒಂದು ಕಂಪ್ಲೇಂಟ್ ಬರುತ್ತೆ ಅರೌಂಡ್ 93 ಇಯರ್ಸ್ ದಾದಾಗೆ. ಅವ್ರ ಕಂಪ್ಲೇಂಟ್ ಏನಂದ್ರೆ, ಮಗ ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ, ಇನ್ನೊಬ್ಬ ಮಗ ಸ್ಕೂಲ್ ಟೀಚರ್, ಇಬ್ರು ಮಕ್ಳು ನನ್ನ ನೋಡ್ಕೊಳ್ತಿಲ್ಲ. ಇದೇ ನಾಗಲಾಪುರ ಗೇಟ್ ಅಲ್ಲಿ ನನ್ನ ಹತ್ರ 1 ಎಕರೆ ಆಸ್ತಿ ಇದೆ, ಸುಮಾರು ಕೋಟಿಗೆ ಹೋಗುತ್ತೆ, ನನ್ನ ಆಸ್ತಿ ನೀವೇ ಇಟ್ಕೊಳ್ಳಿ, ನನಗೆ ಒಂದು 1 ಲಕ್ಷ 1.5 ಲಕ್ಷ ದುಡ್ಡು ಕೊಟ್ಬಿಡಿ, ನಾನು ಹೆಂಗೋ ಬದುಕೊಳ್ತೀನಿ ಅಂದ್ರೆ ಕೊಟ್ಟಿಲ್ಲ ಮಕ್ಳು. ಸೊ ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿ ಟೀಚರ್ ಆಗಿ ಏನ್ ಪ್ರಯೋಜನ? ಈ ನಾನೇ ಆಗಿ ಪೊಲೀಸ್ ಆಫೀಸರ್ ಆಗಿ ಏನ್ ಪ್ರಯೋಜನ ಅಲ್ಲ? ನಮ್ಮ ತಂದೆ ತಾಯಿಗೆ ನಾನು ಹೇಳೋದು ಎಲ್ಲರೂ IPS ಆಗಿ IAS ಆಗಿ ಅನ್ನೋದಲ್ಲ, ನೀವು ಕೂಲಿ ಮಾಡಿದ್ರು ಪರವಾಗಿಲ್ಲ, ನೀವು 200 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ತಂದೆ ತಾಯಿಗೆ ಕಣ್ಣಲ್ಲಿ ನೀರಾದ್ಮೇಲೆ ಅವರಿಗೆ ಮೃಷ್ಟಾನ್ನ ಭೋಜನ ಕೊಡುವಂತ ಯಾವ ತಂದೆ ತಾಯಿನ ಕೇಳಲ್ಲ. ನನಗೆ ರೇಷ್ಮೆ ಸೀರೆ ಕೊಡಿಸು, ನನಗೆ ಇಂಥದ್ದೇ ಮಾಡಲ್ಲಿ ಊಟ ಕೊಡಿಸು ಅಂತ ಯಾವ ತಂದೆ ತಾಯಿ ಕೇಳಲ್ಲ, ಕರೆಕ್ಟಾ? ಅವ್ರು ಹಿಂದೆ ಎಕ್ಸ್ಪೆಕ್ಟ್ ಮಾಡೋದು ಊರಲ್ಲಿ ತಲೆ ತಗ್ಗಿಸಲ್ಲ ಇವತ್ತರ, ನೀವು ಜೀವನ ಮಾಡ್ಕೊಂಡ್ರೆ ಸಾಕು. ಸೊ ಎಲ್ಲರೂ ಅದನ್ನ ಏನ್ ಮಾಡ್ಕೊಳ್ಳಿ, ನೀವೆಲ್ಲ ಇನ್ನೊಂದು
ತಂದೆ ತಾಯಿ ಪಪ್ಪ ಮಕ್ಕಳನ್ನ ತುಂಬಾ ಉದ್ದಾಗ ಕಳಿಸ್ತಾ ಇದಾರೆ, ಅದು ತಪ್ಪಾಗಿ ಬಳಸ್ಕೊತಿದ್ವೋ ಅದು ತಪ್ಪೋ ಗೊತ್ತಿಲ್ಲ, ಕೊಡ್ತಾರೆ. ಅವನೇನ್ ಮಾಡ್ತಾನೆ, ಒಂದ್ ಬಿಯರ್ ಕುಡಿಯೋಣ ಬಾ, 150 ರೂಪಾಯಿ ಒಂದ್ ಬಿಯರ್ ಸಿಗುತ್ತೆ. ಬಿಯರ್ ಕುಡಿದ್ರೆ ಏನಾಗುತ್ತೆ, ಇಲ್ಲ ಕುಡಿಯಲ್ಲಪ್ಪ ಅಂತ ನೀವು ಹೇಳ್ತೀರಾ. ಏ, ನೀನ್ 100 ವರ್ಷ ಬದುಕ್ತಿದ್ಯಾ? ಹಾ, ಕರೆಕ್ಟ್ ಆಗಿದೆ. ಎಲ್ಲಾಂದ್ರೆ ಕಾಮನ್ ಡೇ, ಸಿಗರೆಟ್ ಸ್ಮೋಕ್ ಮಾಡು. ಹಾ, ಸೇಲ ಮಾಡೋದಪ್ಪ, ನೀನ್ 100 ವರ್ಷ ಬದುಕ್ಬಿಡ್ದ್ಯಾ? ಯಾಕೆ ಸ್ಮೋಕ್ ಮಾಡ್ತಿರ್ ನಮ್ ತಾತ ಇನ್ನ ಬರ್ತಿದ್ದಾನೆ. ಯಾಕೆ ಬರ್ತಿದ್ದಾರೆ ಅಂದ್ರೆ, ಅವಾಗಿನ ಜನರೇಷನ್ ಫುಡ್ಡು, ಎಲೆಕ್ಟ್ರಿಕಲ್ ವೇವ್ಸ್, ಏನಂತಾರೆ ಮೈಕ್ರೋವೇವ್ಸ್ ಎಲ್ಲ ನಾವ್ ಅನ್ಭವಿಸಿದ್ವಿ. ಅವ್ರು ಯಾರು ಅದನ್ನ ಕ್ಲೀನ್ ಮಾಡಿಲ್ಲ. ನಾವು ತುಂಬಾ ಪ್ರತಿಯೊಂದು ವಾಟರ್ ಬಾಟಲ್ ಅಲ್ಲೂ ಪ್ಲಾಸ್ಟಿಕ್ ಕಂಟೆಂಟ್ಸ್ ಇದೆ. ಇತ್ತೀಚೆಗೆ ಯಾಕೆ ಕ್ಯಾನ್ಸರ್ ಸೆಲ್ಸ್ ಎಲ್ಲ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಗ್ತಿದೆ, ಯಾಕಪ್ಪ ಕ್ಯಾನ್ಸರ್ ಬರ್ತಿದೆ ಅಂತ ಅನ್ಕೋತೀವಿ. ಯಾರು ಚೆನ್ನಾಗಿರ್ತಾರೆ, ಮೊದ್ದೆ ಹೋಗ್ತಾರೆ, ಅಲ್ಲೊಂದು ಗಡ್ಡೆ ಇತ್ತಂತ ಕ್ಯಾನ್ಸರ್ ಟ್ಯೂಮರ್ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಯಾಕೆ ಇಷ್ಟೊಂದು ಕಾಯಿಲೆಗಳು ಅಂದ್ರೆ, ನಮ್ದು ಫುಡ್ ಹ್ಯಾಬಿಟ್ಸ್ ಮೇನ್ಲಿ. ಸೊ ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಹೆಲ್ದಿ ಫುಡ್ಸ್ ತಗೋತೀರಾ, ನೀವ್ ಅಷ್ಟು ಚೆನ್ನಾಗಿ ನಿಮ್ ಆರೋಗ್ಯ ಇರ್ತದೆ. ಯಾವಾಗ ಹೇಳ್ತಾರೆ, ಒಂದು ಗುಡ್ ಮೈಂಡ್ ಸೌಂಡ್ಸ್ ಇನ್ ಗುಡ್ ಬಾಡಿ ಅಂದಂಗೆ, ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಿಮ್ಮ ಮೈಂಡ್ ಚೆನ್ನಾಗಿರುತ್ತೆ. ಸೊ ಆ ತರ ಯಾರೇ ನಿಮ್ಮ ಫ್ರೆಂಡ್ಸ್ ಹೇಳಿದ್ರೆ, ಆದ್ರವನ್ನ ಬದಲಾಯಿಸಕ್ ಟ್ರೈ ಮಾಡಿ. ನೋಡಪ್ಪ, ನೀನು ಕುಡಿಬೇಡ, ಇದ ಆರೋಗ್ಯಕರ, ಇದು ಸರಿ ಇಲ್ಲ, ಹಾನಿಕರ ಅಂತ ಹೇಳಿ ಅಪ್ಪಿತಪ್ಪಿ ಒಂದು ಕೇಳಿಲ್ಲ, ಬಿಟ್ಬಿಡಿ ಅವನು. ನೀವು ಹಾಳಾಗ್ಬಿಡಿ. ಫಸ್ಟ್ ಏನಾಗುತ್ತೆ, ಒಂದು ಬಿಯರ್ ಇಂದ ಸ್ಟಾರ್ಟ್ ಆಗುತ್ತೆ, ಒಂದು ಬೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬಿಡಿ ಕೊಡಲ್ಲ, ನೆಕ್ಸ್ಟ್ ಸಿಗರೆಟ್ ಸ್ಟಾರ್ಟ್ ಆಗುತ್ತೆ, ಸಿಗರೆಟ್ ಇಂದ ನೆಕ್ಸ್ಟ್ ಏನಾಗುತ್ತೆ, ಗಾಂಜಾ ಹೋಗುತ್ತೆ, ಗಾಂಜಾ ಆ ಫಿಲ್ಮ್ ಇದೇ ರೀತಿ ಫರ್ದರ್ ಹೋಗುತ್ತೆ, ಆಮೇಲೆ ಇಂಜೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಫೈನಲ್ ಏನ್ ಆಗ್ತೀರಾ ನೀವು, ನಿಮಗೆ ನೀವ್ ಏನ್ ಮಾಡ್ಕೊಂಡು, ನಿಮ್ ಬಾಡಿಗೆ ನಿಮ್ಮ ಮಾತನ್ನ ನಿಮ್ಮ ನಿಮ್ಮ ಬುದ್ಧಿಶಕ್ತಿ ಕೇಳದೇ ಇರೋ ಮಟ್ಟಕ್ಕೆ ತಗೊಂಡೋಗಿರ್ತೀರಾ, ಅದು ನಿಮ್ಮನ್ನ ಅದನ್ನ ಮಾಡುತ್ತೆ. ಅದೇ ಇವತ್ ಬೆಳಗ್ಗೆ ನಮ್ಗೆ ಸಿಗರೆಟ್ ಸಿಗೋ ಅಂತ ಹತ್ತಿರುತ್ತೆ ನಿಮ್ಮ ಮೈಂಡ್ ನಿಮ್ಮನ್ನ. ಫಸ್ಟ್ ಏನ್ ಮಾಡಿ, ನೀವ್ ಅದಕ್ಕೆ ಅಭ್ಯಾಸ ಮಾಡಿಸಿದ್ರೆ, ಆಮೇಲೆ ಅದು ನಿಮ್ಮನ್ನ ನಿಮ್ಮನ್ನ ಇದ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ದುಶ್ಚಟಗಳಿಗೆ ನೀವು ದಾಸ್ ಆಗ್ಬೇಡಿ ಅಂತ ನನ್ ಕೈಗೆ ರಿಕ್ವೆಸ್ಟ್ ಇದೆ ಎಲ್ಲ ಮಕ್ಕಳಿಗೆ. ಈ ಅಪ್ಪಿತಪ್ಪಿ ಯಾರ ಇದ್ರೆ ಖಂಡಿತವಾಗ್ಲೂ ಬಿಟ್ಬಿಡಿ, ಇವಾಗ್ಲೇ ಅದು ಆರೋಗ್ಯಕ್ಕೆ ಹಾನಿಕರ. ಮತ್ತೆ ಇನ್ನೊಂದು, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಏನ್ ಮಾಡ್ತೀವಿ ಅಂದ್ರೆ, ಸರ್ಪ್ರೈಸ್ ಚೆಕ್ಅಪ್ಸ್ ಮಾಡ್ತೀವಿ. ಯಾರೇ ಗಾಂಜಾ ಆಗ್ಲಿ, ಗಾಂಜಾ ಗೊತ್ತಿರ್ಬೋದು ನಿಮ್ಗೆ, ನಮ್ಮ ಹೇರ್ ಸ್ಯಾಂಪಲ್ ಅಲ್ಲಿ ಇರುತ್ತೆ, ಅಪ್ ಟು 3 ಇಯರ್ಸ್ ಇರುತ್ತೆ. ಬೇಡಪ್ಪ ನಂಗೆ ಒಂದು ವಾರದಿಂದ ಸೇರಿಲ್ಲ, ನಂಗೆ ಗೊತ್ತಾಗಲ್ಲ, ಅಲ್ಲ, ಅಪ್ ಟು 3 ಇಯರ್ಸ್ ನಮ್ಮ ಹೇರ್ಸ್ ಅಲ್ಲಿ ಗಾಂಜಾ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ನಾವು ಡಿಟೆಕ್ಟ್ ಮಾಡ್ಬೋದು ಸರ್, ಸರ್ಪ್ರೈಸ್ ಚೆಕ್ ಮಾಡ್ತೀವಿ ಸರ್ ಯಾವಾಗ್ಲಾದ್ರು 100%. ಅವಾಗ ಯಾರು ಸಿಗಾಕೊಂಡ್ರೆ ಅದಕ್ಕೆ ಕನ್ಸಂಪ್ಷನ್ ಕೂಡ ನಿಮ್ಗೆ ಜೈಲ್ ಇದೆ. ತಿಳ್ಕೊಳ್ಳಿ, ಜಸ್ಟ್ ಗಾಂಜಾ ಕನ್ಸಂಪ್ಷನ್ ಮಾಡಿದ್ರು ಜೈಲ್ ಇದೆ. ಯಾರೇ ಆತರ ಇದ್ರೆ ಅಂದ್ರೆ ಇವಾಗ ಇನ್ನ ಬಿಟ್ಬಿಡಿ. ನೆಕ್ಸ್ಟ್ ಇದ್ರಿಂದ ಇನ್ನೂ ಮತ್ತೆ ಏನಾಗುತ್ತಪ್ಪ ಅಂದ್ರೆ, ಆಲ್ಮೋಸ್ಟ್ ಅವ್ರು ನಿಮ್ಗೆ ಗೊತ್ತಿಲ್ಲ, ಭಾರತದಲ್ಲಿ 7.5 ಕ್ರೋರ್ಸ್ ಮಕ್ಕಳು ಈ ಮಾದಕ ವ್ಯಸನಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಪ್ರತಿದಿನ 10 ಜನ ಮಕ್ಕಳು ಅಥವಾ 10 ಜನ ಮೆಂಬರ್ಸ್ ಏನಿದ್ದಾರೆ, ಅವರು ಈ ಇದರಿಂದ ಆತ್ಮಹತ್ಯೆ ಮಾಡ್ಕೋತಾರೆ. ಎಸ್ಪೆಷಲಿ 10 ಜನದಲ್ಲಿ ಇಬ್ರು ಯಾರಿದಾರಲ್ಲ, ಅವರು 16 ವರ್ಷಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ. ಇದು ನಮ್ಗೆಲ್ಲ ಸ್ಯಾಡ್ ವಿಷಯ. 16 ವರ್ಷಕ್ಕಿಂತ ಮಕ್ಕಳಿಗೆ ಎಲ್ಲಿ ಸಿಕ್ತಿದೆ ಗಾಂಜಾ, ಕರೆಕ್ಟಾ? ನಿಮ್ಗೆ ಗೊತ್ತಿರುತ್ತೆ ಅವ್ನು ಯಾರೋ ಬರ್ತಾನೆ ಕೊಡ್ತಾನೆ, ನೀವ್ ಯಾರು ಇನ್ಫಾರ್ಮ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಅದು ನಿಮ್ಗೆ ಮೊದಲನೇ ಕರ್ತವ್ಯ, ನೀವು ಇನ್ಫಾರ್ಮೇಶನ್ ಮಾಡ್ಬೇಕು. ನಿಮ್ಮ ನನ್ನ ನಂಬರ್ ಇದೆ, 112 ಓಎಂಸಿ ನಂಬರ್, ಅದೊಂದೇ ಕಾಲ್ ಮಾಡಿ ನಾನು ಆಕ್ಷನ್ ತಗೊಳ್ಳಿ, ಕರೆಕ್ಟಾ? ನೀವು ನಿಮ್ಮನ್ನ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯನೋ, ಬೇರೆಯವ್ರು ಕೂಡ ಅದಕ್ಕೆ ದಾಸ ಆಗ್ದಲ್ಲಿ ಇರೋದ್ರ ನೋಡ್ಕೊಳ್ಳೋದು ನಿಮ್ದಷ್ಟೇ ಕರ್ತವ್ಯ. ಈಗ ನಿಮ್ಮ ಮನೆಯಲ್ಲೋ ಅಕ್ಕಪಕ್ಕ ಮನೆಯಲ್ಲೂ ಗೊತ್ತಿರುತ್ತೆ ನಿಮ್ಗೆ ಒಂದು ಸ್ಮೋಕ್ ಮಾಡ್ತಾನೆ, ಗಾಂಜ ಹೊಡಿತಾನೆ ಅಂತ, ಕರೆಕ್ಟಾ? ನಿಮ್ ಹಳ್ಳಿಗಳಲ್ಲಿ ಇನ್ಫಾರ್ಮ್ ಮಾಡ್ಬೇಕು ಪೊಲೀಸ್ ನವರಿಗೆ, ಕರೆಕ್ಟ್ ಅಲ್ಲ? ನೀವು ಅದೊಂದೇ ನಮ್ಗೆ ದೇಶಕ್ಕೆ ಕೊಡೋ ಕೊಡುಗೆ. ಅದಾದ್ಮೇಲೆ ಇನ್ನೇನ್ ಹೇಳ್ಬೋದ್ರೆ, ಸೈಬರ್ ಫ್ರೆಂಡ್ಸ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಫೈನಲ್ ಜಾಸ್ತಿ ಮಾತಾಡಲ್ಲ. ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ, ಏನ್ ಯೂಸ್ ಮಾಡ್ತೀರಾ ಯಾರಿಗೂ ಗೊತ್ತಿಲ್ಲ, ಕರೆಕ್ಟಾ? ಏನ್ ಸಾಫ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಆಲ್ಮೋಸ್ಟ್ ಹುಡುಗರು, ಕರೆಕ್ಟಾ? ಈ ಗೇಮ್ ಸಾಫ್ ಅಲ್ಲಿ ಕೆಲವೊಂದು ಪ್ಲೇಸ್ ಒಂದು ಸಿಗಲ್ಲ, ಕರೆಕ್ಟಾ? ನಿಮ್ ಫ್ರೆಂಡ್ ಹೇಳ್ತಾನೆ ಪ್ಲೇಸ್ ಒಂದು ಸಿಗಲ್ಲ ಕಣೋ, ನಾನು ವಾಟ್ಸ್ಆಪ್ ಅಲ್ಲಿ ಆ APK ಫೈಲ್ ಅನ್ನ ತರಿಸ್ತೀನಿ, ಡೌನ್ಲೋಡ್ ಮಾಡ್ಕೊಂಡ. ಪ್ಲೇ ಸ್ಟೋರ್ ಇಸ್ ಅಥೆಂಟಿಕೇಶನ್ ವೆಬ್ಸೈಟ್, ಅದರಲ್ಲೇ ಬಿಡದಲ್ಲೇ ಇರೋದು ಅಂದ್ರೆ ಅದ್ರಲ್ಲಿ ಮೋಸ್ಟ್ ಕುಕ್ಕೀಸ್ ಇರುತ್ತೆ, ವೈರಸಸ್ ಇರುತ್ತೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಪ್ಲೇ ಸ್ಟೋರ್ ಅಲ್ಲಿ ಬಿಡಲ್ಲ. ಕುಕ್ಕೀಸ್ ಅಂದ್ರೆ ನಾನು ಸಿಂಪಲ್ ವರ್ಸ್ ಅಲ್ಲಿ ಹೇಳ್ತೀನಿ, ತುಂಬಾ ಡೆಪ್ತ್ ಸಾಫ್ಟ್ವೇರ್ ಹೋಗಲ್ಲ. ಅದನ್ನ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ದು ಇಮೇಜಸ್ ಆಗ್ಲಿ, ನಿಮ್ಮ ಅಲ್ಲೋ ಅಲ್ಲೋ ಕೊಡ್ತೀರಾ, ಕರೆಕ್ಟ್ ಆ ಪರ್ಮಿಷನ್ಸ್. ಈಗ ನಾರ್ಮಲ್ ಆಗಿ ನಾನು ಹೇಳ್ಬೇಕಂದ್ರೆ, ಯಾವ್ದೋ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಡ್ತೀರಾ, WPSA ಇರ್ಲಿ, WPSA ಅದೆಲ್ಲದಕ್ಕೂ ಬೇಕಾಗುತ್ತೆ. ನಾರ್ಮಲ್ ಯಾವ್ದು ರೆಕಾರ್ಡ್ ಮಾಡ್ತೀರಾ, ಮಾಡಿದಾಗ ಎಲ್ಲದಕ್ಕೂ ಕೇಳುತ್ತೆ, ಅದಕ್ಕೆ ನಮ್ಮ ಫೋಟೋಸ್ ಯಾಕೆ ಬೇಕು, ನಮ್ ಕಾಲ್ ಲಾಗ್ಸ್ ಯಾಕೆ ಬೇಕು, ಯಾಕೆ ಪರ್ಮಿಷನ್ಸ್ ಕೇಳುತ್ತೆ ಅಂದ್ರೆ, ನಾವು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋ ಆತರದಲ್ಲಿ ಎಲ್ಲದಕ್ಕೂ ಪರ್ಮಿಷನ್ಸ್ ಕೊಟ್ಟಿರ್ತೀವಿ, ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಯಾಕೆ ಅಲೋ ಮಾಡಿದೀವಿ ಅಂತ. ಅದಕ್ಕೆ ಇನ್ನೊಂದು ಹೇಳ್ತೀನಿ ನಾನು, ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಹೋಗಿ ಪರ್ಮಿಷನ್ಸ್ ಸೆಟ್ಟಿಂಗ್ ಅಲ್ಲಿ ಪರ್ಮಿಷನ್ಸ್ ಮಾತಾಡೋ ಕೊಡಿ,
ಇರ್ಲಿಲ್ಲ ಇಲ್ಲ. ಆಕ್ಚುಲಿ ಡಾರ್ಕ್ ವೆಬ್ಸೈಟ್ ಅಲ್ಲಿ ಡ್ರಗ್ಸ್ ಎಲ್ಲ ಟ್ರಾಫಿಕಿಂಗ್ ಆಗುತ್ತೆ, ಅದಕ್ಕೆಲ್ಲ ಈ ತರದ ಏನು ತಗೊಳ್ತಾರಲ್ಲ ಡಾರ್ಕ್ ವೆಬ್ಸೈಟ್ ಇಂದ ಇನ್ಫಾರ್ಮೇಶನ್, ಅದನ್ನ ಬಳಸ್ಕೊತಾರೆ. ಸೊ ಆಮೇಲೆ ಸರ್ ನನಗೆ ಗೊತ್ತಿಲ್ಲ, ನಾನು ಮಾಡೇ ಇಲ್ಲ ಅಂತ ನೀವು ಹೇಳಿದ್ರು ಕೂಡ ನಮಗೆ ನೀಟಾಗಿ ಎವಿಡೆನ್ಸ್ ಸಿಕ್ಕಿರುತ್ತೆ. ನಿಮ್ಮ ಹೆಸರಲ್ಲಿ ನಿಮ್ದು ಆಧಾರ್ ಕಾರ್ಡ್ ಇರುತ್ತೆ, ಮೇಲ್ ಐಡಿ ಇರುತ್ತೆ, ನಿಮ್ ನಂಬರ್ ಇರುತ್ತೆ, ಫೋಟೋ ಇರುತ್ತೆ, ನಿಮ್ ಅಡ್ರೆಸ್ ಕೂಡ ಇರುತ್ತೆ. ನಾವೇನ್ ಮಾಡ್ತೀವಿ ನೋಡಪ್ಪ, ನೀನೇ ಮಾಡಿರೋದು ಡ್ರಗ್ ಟ್ರಾಫಿಕಿಂಗ್ ಅಂತ ಹೇಳಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ. ನಿಮಗೆ ಗೊತ್ತೇ ಇರಲ್ಲ ಹಿಂಗಾಯ್ತು ಅಂತ, ಕರೆಕ್ಟಾ? ಯಾವಾಗಿರುತ್ತೆ ಯಾವ್ದೋ ಒಂದು ಗೇಮ್ ಆಪ್ ನ ಡೌನ್ಲೋಡ್ ಮಾಡಿದಾಗ ಅದೇ ಗೊತ್ತಿರ್ತೀರ, ಕುಕ್ಕೀಸ್ ನ ಡೌನ್ಲೋಡ್ ಮಾಡ್ತಿರಲ್ಲ ಅದರಲ್ಲಿ ಇದೆಲ್ಲ ಹೊರಟೋಗಿರುತ್ತೆ ಇನ್ಫಾರ್ಮೇಶನ್. ಸೊ ಹಾಗಾಗಿ ನಿಮ್ಗೆ ಗೇಮ್ಸ್ ಆಡೋ ಅವಶ್ಯಕತೆ ಇಲ್ಲ. ಸರ್ ಹೇಳಿದಂಗೆ ಅವಾಗ ಚೆನ್ನಾಗಿ ಹೇಳಿದ್ರು, ಲೈಬ್ರರಿಗೆ ಹೋಗಿ ಅಥವಾ ಆಟ ಆಡಿ. ನಾವೇನಿದೆ ಹಳೆ ಕಾಲದಲ್ಲಿ ಹಿಂಗ ಆಡ್ತೀವಿ ಆ ತರ ಆಟ ಆಡಿ, ಮೊಬೈಲ್ ಗೇಮ್ ಏನ್ ಆಗ್ತೀರ, ಮಜಾ ಇರಲ್ಲ, ಕರೆಕ್ಟಾ? ಮತ್ತೆ ಇನ್ನೊಂದು ಹೇಳ್ತೀನಿ, ಗೇಮ್ಸ್ ಆಯ್ತು, ಈಗ ಇನ್ನೊಂದು ಆನ್ಲೈನ್ ಫ್ರಾಡ್ಸ್ ಯಾವ ತರ ಆಗ್ತಿದೆ ಅಂದ್ರೆ ಲೋನ್ಸ್ ಆಗ್ತದೆ. ನಮ್ಗೆಲ್ಲ ಈ ಸ್ಟೂಡೆಂಟ್ಸ್ ಅವ್ರು ಟಾರ್ಗೆಟಿಂಗ್, ಯಾಕಂದ್ರೆ ನಿಮ್ಗೆ ಪಾಕೆಟ್ ಮನಿ ಮನೇಲಿ ಜಾಸ್ತಿ ಕೊಡಲ್ಲ, 2,000-3,000 ಲೋನ್ ಕೊಡ್ತಾರೆ. ನಿಮ್ಗೆ ಲಕ್ಷಗಟ್ಟಲೆ ಲೋನ್ ಕೊಡೋದಾದ್ರೆ ಮದುವೆ ತಗೊಳಲ್ಲ, ಅದಕ್ಕೆ ಅವರು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಏನು 2,000-1,000 ರುಪೀಸ್ ಲೋನ್ ತಗೊಳಕ್ಕೆ ಲೋನ್ಸ್ ನ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ತಾರೆ. ಮಾಡ್ಕೊಂಡಾಗ ಸೇಮ್ ಆಸಿಟೀಸ್ ಎಲ್ಲ ಆಪ್ಸ್ ಕಮಿಷನ್ ಕೇಳ್ತಾರೆ, ಅವಾಗ ನಿಮ್ ಕಡೆಯಿಂದ ಅವ್ರು ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತಾರೆ ವಾಪಸ್. ನೀವು 2,000 ತಗೊಂಡಿದ್ಯಾ, ಆಯ್ತು ಬಡ್ಡಿ ಎಲ್ಲ ಸೇರಿ 3,000 ಕಳ್ಸುತ್ತೆ, ಇನ್ನೂ ಕಳ್ಸು ಇನ್ನೂ ಕಳ್ಸು ಅಂತಾರೆ. ಯಾವಾಗ ನಿಮಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವೇನ್ ಮಾಡ್ತಾರೆ ಆಪ್ ನ ಅನ್ಇನ್ಸ್ಟಾಲ್ ಮಾಡಕ್ ಟ್ರೈ ಮಾಡ್ತೀರಾ, ಅಥವಾ ಅದು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು, ಕರೆಕ್ಟಾ? ಅವಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಮ ವಾಟ್ಸ್ಆಪ್ಗೆ ಅವರೇ ಪ್ಯಾಕ್ ಮಾಡಿರ್ತಾರಲ್ಲ, ಆ ವಾಟ್ಸ್ಆಪ್ ಮುಖಾಂತರ ನಿಮ್ಗೆ ಯಾರ್ಯಾರ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಎಲ್ಲರಿಗೂ ನಿಮ್ಮ ಫೋಟೋ ಹಾಕಿ ಅವಾಗ ಹೇಳ್ದಾನ ಡೀಪ್ ಫೇಕ್ ವಿಡಿಯೋ ಮಾಡಿ ಈ ಪಾರ್ನೋಗ್ರಫಿ ವಿಡಿಯೋ ಸೆಂಡ್ ಮಾಡ್ತಾರೆ. ಅವಾಗ ನಿಮಗೆ ಕಾಲ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ, ಏನೋ ನಿಮ್ಗೆ ಈ ತರ ವಿಡಿಯೋ ಬಂದಿತ್ತು ಅಂತ. ಅದನ್ನ ಕೇಳಿ ಏನಾಗುತ್ತೆ, ಅಲ್ಟಿಮೇಟ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಡ್ತಾರೆ, ಇನ್ನೇನಪ್ಪ ನನ್ನ ಮರ್ಯಾದೆ ಹೋಯ್ತು, ಕರೆಕ್ಟಾ? ಸೊ ಯಾವ್ದು ಲೋನ್ಸ್ ಲೋನ್ಸ್ ಆಪ್ ನೀವು ಯಾರು ಡೌನ್ಲೋಡ್ ಮಾಡ್ಕೋಬೇಡಿ, ಗೇಮ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಡಿ. ನಿಮ್ಗೆ ಎಷ್ಟು ಬೇಕು ಅವಾಗ ಹೇಳಿದೆ, ಇದು ಸ್ಲೋ ಪಾಯ್ಸನ್ ಇದ್ದಂಗೆ. ಅಲ್ಟಿಮೇಟ್ಲಿ ನಿಮ್ಮೆಲ್ಲರೂ ಅವ್ರ ಐಡೆಂಟಿಟಿ ಟೆಸ್ಟ್ ಮಾಡಿ ನಿಮ್ಮನ್ನ ಲಾಸ್ ಮಾಡೋದಾಗ್ಲಿ, ನಿಮ್ಮ ಪ್ರಾಣ ಹತ್ಯೆ ಮಾಡಿದ್ರೆ ಅವ್ರ ಅಲ್ಟಿಮೇಟ್ ಉದ್ದೇಶ ಆಗಿರ್ತದೆ. ಸೊ ನಾನು ಪ್ರತಿಯೊಂದು ಮಾತು ಸುಮ್ಮನೆ ಹೇಳ್ತಿಲ್ಲ, ನಿಮ್ಗೆಲ್ಲ ಅದು ಅರ್ಥ ಆಗ್ಲಿ, ನೀವು ಹೋಗಿ ನಂದು 10 ಜನಕ್ಕೆ ಹೇಳಿ, ಸೊ ಸೈಬರ್ ಫ್ರಾಡ್ಸ್ ಏನಿದೆ ಕಡಿಮೆ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ಖಂಡಿತವಾಗ್ಲೂ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾ ಆದಷ್ಟು ಕಡಿಮೆ ಮಾಡಿ, ಕಡಿಮೆ ಯೂಸ್ ಮಾಡಿ, ಅವಶ್ಯಕತೆ ಇಲ್ಲ ಈ ಏಜ್ ಅಲ್ಲಿ, ದಯವಿಟ್ಟು ಬೇಡ. ಎಲ್ಲರೂ ನಮಗೆ ಹೇಳಿದಾಗ ಐಪಿಎಸ್ ಐಪಿಐಎಸ್ ಆಫೀಸರ್ಸ್ ಆಗ್ಬೇಕು ಅಂತ ಇಲ್ಲ, ನಿಮ್ಮ ತಂದೆ ತಾಯಿ ಒಳ್ಳೆ ಗೌರವ ಬರೋ ನೋಡ್ಬೇಕು. ನೀನು ನಾನು ಹೆಚ್ಚು ಹೇಳಲ್ಲ, ಅಗ್ರಿಕಲ್ಚರ್ ಮಾಡೋದು ಕೂಡ ಇನ್ನ ನಮ್ಗಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅಗ್ರಿಕಲ್ಚರ್ ಮಾಡೋದು, ಕರೆಕ್ಟಾ? ನಿಮ್ಮ ಅಪ್ಪ ರಾಜ ಅದಕ್ಕೆ ಜಮೀನು ಇತ್ತು ಅಂದ್ರೆ ಅಗ್ರಿಕಲ್ಚರ್ ಮಾಡಿ ಪರವಾಗಿಲ್ಲ, ನಿಮ್ ಮನೆಗೆ ಇಲ್ಲ ರಾಜ ಯಾಕಂತೂ ಕೇಳಂಗಿರಲ್ಲ, ತುಂಬಾ ಜನ ಇವರು ಬಿಸ್ನೆಸ್ ಅಂತ, ಕರೆಕ್ಟಾ? ಆತರ ನಿಮ್ ತಂದೆ ತಾಯಿ ಗೌರವ, ಟೀಚರ್ಸ್ ಎಸ್ಪೆಷಲಿ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ. ಮತ್ತೆ ಇನ್ನೊಂದು ಲಾಸ್ಟ್ ಹೇಳ್ತೀನಿ, 2 wheelers ಎಲ್ಲ ಓಡಿಸ್ತೀರಾ? ಎಸ್ ಅಂತ ಏನು 18 years ಆಗಿಲ್ಲ. ಸೊ ಡಿಎಲ್ ಇಂದಲೇ ಯಾರು ನಮ್ಗೆ ಏನಾದ್ರು ಸಿಕ್ಕಿದ್ರೆ ಅಂದ್ರೆ ಖಂಡಿತವಾಗ್ಲೂ ನಾನು ಗಾಡಿ ಸೀಸ್ ಮಾಡ್ತೀನಿ. 25,000 ಇದಿದೆ ಫೈನ್ ಅಮೌಂಟ್, ಓಕೆನಾ? ಮತ್ತೆ ನಿಮ್ಮ ತಂದೆ ತಾಯಿಗೆ 3 ತಿಂಗಳು ಜೈಲ್ ಇದೆ, ನೀವು ನಿಮ್ಮ ಕಳ್ಸಲ್ಲ, ನಿಮ್ ಪೇರೆಂಟ್ಸ್ ಕಳಿಸ್ತೀನಿ, ಓಕೆನಾ? ಯಾಕಂದ್ರೆ ನಿಮಗೆ ಗಾಡಿ ಹ್ಯಾಂಡ್ ಓವರ್ ಮಾಡೋದಕ್ಕೆ ಹಾಗಾಗಿ ಅವ್ರ ಮನೆಯಲ್ಲಿ ಕಾಪಾಡೋ ನಿಮ್ಗೆ ಏನಿದೆ ನಿಮ್ಗೆ ಅವಶ್ಯಕತೆ ಇಲ್ಲ, ಕರೆಕ್ಟಾ? ಯಾರನ್ನ ರೋಡ್ ಗಳಲ್ಲಿ ಹೆಲ್ಮೆಟ್ ಹಾಕ್ದಂಗೆ ರಿಬ್ಬನ್ ಲೈಟ್ಸ್ 4 ಜನ ಹತ್ಕೊಂಡ್ ಬರೋದು, ಈ ಅರೆಕ್ಸ್ ಶೋಕಿ ಬಂದಿದೆ ಅರೆಕ್ಸ್ ಎಂಬ ಅದು ಸೈಲೆನ್ಸ್ ಡಿಫೆಕ್ಟ್ ಮಾಡ್ಕೊಂಡು ಓಡಾಡಿಸೋದು, ಇದೇನಾಗುತ್ತೆ ಸ್ಟ್ರಾಂಗ್ ವಾರ್ನಿಂಗು, ಯಾರು ಓಡಾಡಂಗಿಲ್ಲ, ಓಕೆನಾ? ನೋಡ್ಕೊಂಡಿ ನೆಕ್ಸ್ಟ್ ಯಾರು ಸಿಕ್ಕಿ ಸಹ್ಯಾದ್ರಿ ಕಾಲೇಜ್ ಹುಡುಗರು ಅಂದ್ರೆ ಎಕ್ಸ್ಟ್ರಾ ಫೈನ್ ಆಗ್ತೀರಿ. ದೇಶಕ್ಕೆ ಯಾರು ನಿಮ್ ಕಡೆಯಿಂದ ಕೊಡುಗೆ ಕೊಡಿ, ನಾನೆಲ್ಲ ಬೆಳೆಸಿದ್ದೆ ನಿಮ್ ಕಡೆಯಿಂದ. ಪೊಲೀಸ್ ಆಫೀಸರ್ಸ್ ಅಥವಾ ಪೊಲೀಸರ್ನ ಭೇಟಿ ಮಾಡೋಣ, ಕರೆಕ್ಟಾ? ಏನಾದ್ರೂ ತೊಂದರೆ ಆಗ್ತಾನೆ ಪೊಲೀಸರ್ನ ಡಾಕ್ಟರ್ನ ಭೇಟಿ ಮಾಡೋದು. ಈಗ ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ, ಇನ್ನು ಹನ್ನೊಂದು ನಮ್ಮ ಹೊಸ ಎಕ್ಸ್ಪೆಸರ್ ಬಂದಾಗಿದೆ, ಏನಾಗಿದೆ ಅಂದ್ರೆ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಸ್ಟೇಷನ್ ಕರ್ಕೊಂಡು, ಸೊ ಓಪನ್ ನಿಮ್ಮನ್ನೇ ಕರ್ಕೊಂಡು ಹೋಗಿ ಸರ್, ಆದ್ರೆ ಬರ್ತೀವಿ ಸ್ಟೇಷನ್ ಗೆ. ನಮ್ಮ ಸ್ಟೇಷನ್ ಅಲ್ಲಿ ಏನೇನ್ ಇರ್ತೀರ, ಒಂದ್ ಜಲ್ಲಿ ಇರುತ್ತೆ ಅಥವಾ ಏನೇನ್ ದೈನಂದಿನ ಏನಾದ್ರು ಪ್ರಶ್ನೆ ಇದ್ರೆ ಮತ್ತೆ ಎಷ್ಟೇ ಹೆಂಗಸು ಇನ್ಕ್ರೀಸ್ ಮಾಡೋದು, ಅವ್ರಿಗೆ ಸರ ಹೊರಗಡೆಯಿಂದ ಬಾಲ್ಸ್ ನ ಕಳ್ಸೋದು, ಓಡಿಸ ಮಾಡೋದು, ಇದೆಲ್ಲ ಇಲ್ಲ. ಯಾರೋ ಏನೋ ಅಂದ ಅವ್ನು ನನ್ನ ಹುಡುಗನ್ ಕಳಿಸ್ತೀನಿ, ನಾ ಆಯದ ಹುಡುಗನ್ನ ಕಳಿಸ್ತೀನಿ, ಇದೆಲ್ಲ ಫಿಲಂ ಅಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲ ಆತರ ಮಾಡೋದು ಇಲ್ಲಿ ಕಲಿತಾನೆ. ಇವಾಗ ಚೈನ್ ಅಲ್ಲ, ಚೈನ್ ಅಂತ ಯಾರು ಕರ್ಕೊಂಡು ಚೈನ್ ಮಾಡ್ಬಿಡಿ, ಇಲ್ಲಿ ಫೋನ್
ಮತ್ತೆ ಯಾರು ಮಾಡ್ಬೇಡಿ. ಹುಡುಗನ ಕಸದು ಮತ್ತೆ ಹೆಣ್ಮಕ್ಳಿಗೆ ಟೀಸ್ ಮಾಡೋದು, ಮತ್ತೆ ಹೆಣ್ಮಕ್ಳು ಯಾರನ್ನ ನಿಮ್ಗೆ ತೊಂದರೆ ಕೊಟ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಬರೋದ ಅವಶ್ಯಕತೆ ಇಲ್ಲ. ನಾನು ಹೇಳಿ ಕಾಲ್ ಮಾಡಿ ನಿಮ್ ಎಸ್ ಹೇಳಲ್ಲ, ಹುಡುಗರು ಕೇಳಿದ್ರೆ ಅದನ್ನ ಪನಿಷ್ಮೆಂಟ್ ಮಾಡ್ತೀವಿ. ಕರೆಕ್ಟಾ? ಅವ್ರು ನಿಮ್ ಬ್ರದರ್ ಸಿಸ್ಟರ್ಸ್ ತರ, ಅವ್ರನ್ನ ಕಾಯಿದ ನಿಮ್ ಕೆಲಸ. ಅದನ್ನ ಬಿಟ್ಟು ಈಗ ಅವ್ರನ್ನ ಅರೆಸ್ಟ್ ಸಾಕು. ನಿಮ್ಗೆ ನಾಲೆಜ್ ಲಾ ಮೇಲೆ ಜಾಸ್ತಿ ಬೇಡ, ಏನಾದ್ರೆ ಕೇಳ್ಬೋದು.